ಹೇಳ್ರಿ ಸರ್. ತಾವು ತುಂಬ ಸತ್ಯವಂತರು, ಪ್ರಾಮಾಣಿಕರು, ಪ್ರೀತಿ ನಂಬಿಕೆಗೆ ಬೆಲೆ ಕೊಡೋರು, ತಾವು ತುಂಬ ಆದರ್ಶ ಇಟ್ಕೊಂಡಿರೋರು ಅಂತ ಕೇಳಿದ್ದೀನಿ ಸರ್. ರೀ ಮರಣ ವಿಷಯಕ್ಕೆ ಬಂದ್ರೆ ಹೇಳ್ತೇನೆ ಸರ್. ಸರ್, ತಾವು ಅತ್ಯಂತ ಒಳ್ಳೆ ತಂದೆ ಹೆಸರು ಮಾಡಿದ್ದೀರಿ. ತಮ್ಮ ಹೆಸರಿಗೆ ಮಸಿ ಬಳಿಯುವಂತ ಕೆಲಸ ಯಾರಾದರೂ ಮಾಡಿದ್ರೆ ನೀವು ತರ್ಕೊಂಡಿರ್ತೀರಾ ಸರ್? ಯಾರು ಮಾಡ್ತಿದ್ದಾರೆ? ಅದು ತುಂಬ ಹತ್ರದವರೇ ಅನ್ಕೊಳ್ಳಿ ಸರ್. ರಾಜಕೀಯದಲ್ಲಿ ಇದೆಲ್ಲ ಮಾಮೂಲಿ ಮಾಡಿಲ್ಲ. ಮೂರತ್ತು ನಮ್ಮ ಜೊತೆನಲ್ಲೇ ಓಡಾಡ್ತಾ ಇರ್ತಾರೆ. ಎಲೆಕ್ಷನ್ ಬಂದಾಗ ನಮ್ಮ ಎದುರು ನಿಂತಿರೋರಿಗೆ ಫ್ಯಾಮಿಲಿ ಸಮೇತ ಓಟಾಗ್ತಾರೆ. ಏನು ಮಾಡ್ಬೇಕು ಅವ್ರನ್ನ? ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ. ನಾನು ನೋಡಿ ಮಾಯಣ, ನಾನು ನಂಬೋದು ಸಂಬಂಧಗಳನ್ನು, ಪ್ರೀತಿಯನ್ನು, ನಂಬಿಕೆಯನ್ನು. ಅದಕ್ಕೆ ದ್ರೋಹ ಮಾಡೋರು ಯಾರೇ ಆಗಿರಲಿ, ನಾನು ಬದುಕಿರೋವರೆಗೂ ದ್ವೇಷ ಮಾಡ್ತೇನೆ. ಅಕಸ್ಮಾತ್ ನಿಮಗೆ ಅಂಥದ್ದೇ ಸಂದರ್ಭ ಬಂತು ಅಂತ ಅನ್ಕೊಳ್ಳಿ, ಆಗ ನೀವೇನು ಮಾಡ್ತೀರಿ ಸರ್? ಹೇಳ್ದಲ್ರಿ, ಅವನು ಯಾರೇ ಆಗಿರಲಿ, ನಾನು ಹೆತ್ತ ಮಗನೇ ಆಗಿರಲಿ, ಮುಲಾಜೆ ನೋಡಿದಿಲ್ಲ, ನನ್ನ ಲೈಫ್ನಿಂದ ಕಿತ್ತು ಬಿಸಾಕ್ಬಿಡ್ತೀನಿ ಅವನ. ನಂಗೆ ಗೊತ್ತು ಸರ್, ನೀವೀಗ ಹೇಳ್ತೀರ ಅಂತ ಗೊತ್ತಿತ್ತು ಸರ್. ಸರಿ ಬಿಡಿ, ಈಗ ವಿಷಯ ಏನು ಅಂತ ಹೇಳಿ. ಅದೇ ಸರ್, ನಂಗೊಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ, ಅದನ್ನು ಡೈರೆಕ್ಟಾಗಿ ನಿಮ್ಗೆ ಹೇಳ್ಬಿಡ್ತೀನಿ, ಆಮೇಲೆ ನೀವು ಅದೇನು ಡಿಸೈಡ್ ಮಾಡ್ತೀರೋ ಮಾಡಿ ಸರ್. ಅನುಮಾನನೇ ಇಲ್ಲ, ಆ ಕಾನ್ಸ್ಟೇಬಲ್ಲೇ ಈ ಮನೆ ಅಡ್ರೆಸ್ ಕೊಟ್ಟಿದ್ದು. ಪೊಲೀಸ್ನವರು ತಪ್ಪು ತಪ್ಪು ಅಡ್ರೆಸ್ ಕೊಡ್ತಾರ? ಗ್ಯಾರಂಟಿ ಇದೇ ಮನೆ. ಶ್ರವಣಿ, ಮಾರ್ಚ್ 10ನೇ ತಾರೀಕಿನ ಹೇಳಿದ್ದು. ಮತ್ತೆ ಮದುವೆ ಸುದ್ದಿನೇ ಇಲ್ಲ. ಅಂದ್ರೆ ಆ ಹುಡುಗ ಶ್ರಾವಣಿ ಕಟ್ಟಿರೋ ತಾಳಿನ ಮನಸ್ಸಿನಲ್ಲಿ ಇಟ್ಕೊಂಡು ಅವನ ಮದುವೆನ ಕ್ಯಾನ್ಸಲ್ ಮಾಡ್ಕೊಂಬಿಟ್ನಾ? ಹೇಳಕ್ಕಾಗಲ್ಲ, ಕಡೆಗಳಿಗೆಲಿ ಈ ವಿಷಯ ಅವನಿಗೆ ಸೀರಿಯಸ್ ಅನ್ಸಿ ಕ್ಯಾನ್ಸಲ್ ಆದ್ರೂ ಆಗಿರ್ಬೋದು. ಸರ್ ಒಂದು ನಿಮಿಷ, ಅದು ಈ ಮನೆ ಹುಡುಗಂಗೆ ಮದುವೆ ಏನಾದರೂ ಸೆಟ್ಲ್ ಆಗಿದೆಯಾ? ಮದುವೆನಾ? ಆಗಿತ್ತು. ಅವ್ರ ಸಂಬಂಧಿಕರು ಹೆಣ್ಣಿನ ಜೊತೆ ಮಾತುಕತೆ ಆಗಿತ್ತು, ಆಮೇಲೆ ಏನಾಯ್ತೋ ಗೊತ್ತಿಲ್ಲ.